ಇಂದು ವೀರಾಪುರ ಹಾಗೂ ಅಮಹರಾಪುರ ಗ್ರಾಮಗಳನ್ನು ಸೇರಿಸಿ ಪ್ರತ್ಯೇಕ ಗ್ರಾಮ ಪಂಚಾಯಿತಿ ರಚನೆ ಆದ ಮೇಲೆ ಇಂದು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಾಗಿ ಸಂಗಪ್ಪ ಪಿಶೇನವರ್ ಮತ್ತು ಉಪಾಧ್ಯಕ್ಷರಾಗಿ ಅನುಬಸನಗೌಡ ಪಾಟೀಲ್ ಅವರು ಆಯ್ಕೆಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಅಭಿನಂದಿಸಿ ಮಾತನಾಡಿದ ಪತ್ರಕರ್ತ ಹಾಗೂ ಹೋರಾಟಗಾರರಾದಂತಹ ಬಸವರಾಜು ಅವರು ಮುಂಬರುವ ದಿನಗಳಲ್ಲಿ ಎರಡೂ ಗ್ರಾಮಗಳ ಅಭಿವೃದ್ಧಿಗೆ ಗ್ರಾಮ ಪಂಚಾಯಿತಿಗೆ ಸರ್ಕಾರದಿಂದ ಹೆಚ್ಚಿನ ವಿಶೇಷ ಅನುದಾನಕ್ಕೆ ಆಗ್ರಹ ಮಾಡುತ್ತೇನೆ ಎಂದು ಹೇಳಿ ಗ್ರಾಮ ಪಂಚಾಯಿತಿಯ ಆಡಳಿತಕ್ಕೆ ಸಂಪೂರ್ಣ ಬೆಂಬಲ ಹಾಗೂ ಸಹಕಾರ ಕೊಡುತ್ತೇನೆ ಎಂದು ಹೇಳಿದ್ದಾರೆ. ಒಟ್ಟಾರೆ 2014 ಕ್ಕೆ ಆರಂಭ ಮಾಡಿದ ಈ ಪ್ರತ್ಯೇಕ ಗ್ರಾಮ ಪಂಚಾಯಿತಿ ಹೋರಾಟಕ್ಕೆ ಇಂದು ಕೊನೆಯದಾಯಿತು. ನಮ್ಮ ಪ್ರತ್ಯೇಕ ಗ್ರಾಮ ಪಂಚಾಯಿತಿ ಹೋರಾಟಕ್ಕೆ ಹೋರಾಟ ಮಾಡಿದ ಕರ್ನಾಟಕ ಯುವ ಜಾಗೃತಿ ವೇದಿಕೆ ಹಾಗೂ ನಮ್ಮ ವೀರಾಪುರ ಹಾಗೂ ಅಮರಾಪುರ ಗ್ರಾಮಗಳ ಹಿರಿಯರು ಮತ್ತು ವಿಶೇಷವಾಗಿ ನಮ್ಮ ಗ್ರಾಮಕ್ಕೆ ವರವಾಗಿ ಬಂದು ಈ ಪ್ರತ್ಯೇಕ ಗ್ರಾಮ ಹೋರಾಟವನ್ನು ರೂಪಿಸಿದ ಪತ್ರಕರ್ತ ಹಾಗೂ ಹೋರಾಟಗಾರರು ಬಸವರಾಜು ಅವರು ಮತ್ತು ಗೆಳೆಯರ ಬಳಗ ಹಾಗೂ ಕಿತ್ತೂರು ಶಾಸಕ ಮಹಾಂತೇಶ್ ದೊಡ್ಡಗೌಡರವರಿಗೆ ಕೋಟಿ ಕೋಟಿ ನಮಸ್ಕಾರಗಳು ಎಂದು ತಿಳಿಸಲಾಗಿದೆ. ಬ್ಯೂರೋ ರಿಪೋರ್ಟ್ ಲಕ್ಷ್ಮಣ್ ಕಾದರವಳ್ಳಿ, ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್, ವೀರಾಪುರ. ಎಲ್ಲರಿಗೂ ನಮಸ್ಕಾರ. ನಮ್ಮ ವೀರಾಪುರ ಮತ್ತು ಅಮರಾಪುರ ಗ್ರಾಮಗಳ ಬೋಧನೆಗಳ ಒಂದು ಕನಸು ಮತ್ತು ಜಲವಂತ ಸಮಸ್ಯೆ ಮಾರ್ಪಟ್ಟಿತ್ತು. ಇದು ನಮಗೆ ಒಂದು ಬಗೆಯಲ್ಲಿದೆ. ಒಂದು ಐತಿಹಾಸಿಕ ಒಂದು ದಿನ ಅಂತಕ್ಕಂಥದ್ದು ಇವತ್ತು ಹೇಳ್ಬೋದು ಸರ್. ನಾವು ನಮ್ಮ ತಲೆ ತಲಾಂತರಗಳಲ್ಲಿ ಮುಂದಿನ ಒಂದು ಪೀಳಿಗೆಗೆ ಹಾಗಾಗಿ ಪ್ರಥಮವಾಗಿ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಅಧ್ಯಕ್ಷರಾದ ಶ್ರೀ ಸಂಗಪ್ಪಣ್ಣವ್ರಿಗೆ ಮತ್ತು ಉಪಾಧ್ಯಕ್ಷ ಆಗಿರ್ತಕ್ಕಂಥ ಸಹೋದರಿಣಿ ನಮ್ಮ ಬಸನಗೌಡವರ ಪಾಟೀಲವರು ಅಕ್ಕವ್ರಿಗೆ ನಾನು ಜೋರಾಗಿ ಚಪ್ಪಾಳೆ ಮುಖಾಂತರ ಮತ್ತು ಇನ್ನು ಸಾಕಷ್ಟು ಇ ಒ ಸಾಹೇಬರು ಮತ್ತು ಎ ಡಿ ಸಾಹೇಬರು ಮೇಡಮ್ ಹೇಳಿದ್ದಾರೆ. ಇವತ್ತನ್ನೇ ಹೊಸದಾಗಿ ಪಂಚಾಯಿತಿ ಆಗಿದೆ. ಹಾಗಾಗಿ ನಾವು ಸಹ ಒಂದು ನಮಗೆ ಒಂದು ಆರ್ಥಿಕ ವರ್ಷ ಕೊಡಬೇಕು ಸರ್ ಮಾರ್ಚ್ಗೆ. ಹಾಗಾಗಿ ಅಲ್ಲೇವರೆಗೂ ಸಹ ನಮಗೆ ಇಷ್ಟೈತು ಅಂತ ಇದು ಮಾಡಿಕೊಂಡು ಅಲ್ಲೇವರೆಗೂ ಸಹ ದಾಸ್ತಿಕೊಪ್ಪ ಅವ್ರ ಜೊತೆ ಸಾಕಷ್ಟು ಇದು ಮಾಡಿಕೊಂಡು ಅವ್ರ ಜೊತೆ ಸಹಕಾರ ಮಾಡಿಕೊಂಡು ಅವರ ಒಂದು ಮಾರ್ಗದರ್ಶನದಲ್ಲಿ ನಡೆಯೋಣ. ನಾನು ಸಹ ಸಾಕಷ್ಟು ಈ ವಿಶೇಷ ಪಂಚಾಯಿತಿಗೆ ಒಂದು ಹೊಸ ಗ್ರಾಮ ಪಂಚಾಯಿತಿಗೆ ಸರ್ಕಾರದಿಂದ ಮುಂಬರ್ತಕ್ಕಂಥ ದಿನಗಳಲ್ಲಿ ಹೆಚ್ಚಿನ ಅನುದಾನ ಬೇಕು ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ. ಸದಾ ನನ್ನ ಪ್ರೋತ್ಸಾಹ ಪತ್ರಕರ್ತನಾಗಿ ಮತ್ತು ನಮ್ಮ ಪತ್ರಕರ್ತ ಮತ್ತು ಪತ್ರಕರ್ತ ತಂಡ ಸದಾ ನಿಮ್ಮ ಒಂದು ಆಡಳಿತಕ್ಕೆ ಸದಾ ನಮ್ಮ ಬೆಂಬಲ ಇರುತ್ತೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ನನಗೆ ಹೋರಾಟ ಮಾಡೋದಕ್ಕೆ ಸಾಕಷ್ಟು ನನ್ನ ಜೊತೆ ಕೈಗೂಡಿಸಿದ್ರಿ ಮತ್ತು ಎಲ್ಲರೂ ಸಹ ಸಪೋರ್ಟ್ ಮಾಡಿದ್ರಿ. ಎಲ್ಲರಿಗೂ ಧನ್ಯವಾದ ಹೇಳ್ತಾ